ನಮಸ್ಕಾರ ಸ್ನೇಹಿತರೆ ಋಷಿ ಸ್ವಾಗತ ಇವತ್ತಿನ ರೆಸಿಪಿ ಕಟ್ಟ ಮೀಟ ಸ್ಕೂಲ್ ಡೇಸಲ್ಲಿ ಚಿಕ್ಕೋರಿರ್ಬೇಕಾದ್ರೆ ಇರಬೇಕಾದ್ರೆ ಪ್ರತಿಯೊಬ್ಬರು ಕೂಡ ತಿಂದಿರ್ತೀವಿ ತುಂಬ ಮಜವಾಗಿರುತ್ತೆ ಇವತ್ತು ಕಟ್ಟ ಮೀಟನ ಮನೇಲೇ ಮಾಡ್ತಾಯಿದ್ದೀನಿ ತುಂಬ ಸುಲಭವಾಗಿ ಮಾಡ್ಬೋದು ಮಾಡೋ ವಿಧಾನ ಹೇಗೆ ನೋಡೋಣ ಬನ್ನಿ ಮೊದಲಿಗೆ ನಾನಿಲ್ಲಿ ಒಂದು ಕಪ್ ಹುಣ್ಸೆಹಣ್ಣ ತೊಗೊಂಡಿದ್ದೀನಿ ಹುಣ್ಸೆಹಣ್ಣ ಕ್ಲೀನ್ ಮಾಡ್ಕೊಳ್ಬೇಕಾಗಿರುತ್ತೆ ಬೀಜ ಇರುತ್ತೆ ನಾರಿರುತ್ತೆ ಇರುತ್ತೆ ಅದನ್ನೆಲ್ಲ ಕ್ಲೀನ್ ಮಾಡ್ಕೊಳ್ಬೇಕಾಗಿರುತ್ತೆ ಮೊದಲು ಹುಣ್ಸೆಹಣ್ಣ ಕ್ಲೀನ್ ಮಾಡ್ಕೊಳ್ಳಿ ಅದಾದಮೇಲಿಂದ ಒಂದು ಪಾತ್ರೆಗೆ ಹಾಕ್ಬಿಟ್ಟು ನೀರು ಹಾಕಿ ನೀರನ್ನ ಜಾಸ್ತಿ ಹಾಕೋಕೆ ಹೋಗ್ಬೇಡಿ ಹುಣ್ಸೆ ಹಣ್ಣು ನೆನೆಯಷ್ಟಕ್ಕೆ ಮಾತ್ರ ನೀರನ್ನ ಹಾಕ್ಬೇಕಾಗಿರುತ್ತೆ ಒನ್ ಅವರು ಚೆನ್ನಾಗಿ ಹುಣ್ಸೆ ಹಣ್ಣು ನೆನೆಲಿ ಹುಣ್ಸೆಹಣ್ಣು ಎಷ್ಟು ಚೆನ್ನಾಗಿ ನೆನೆಯುತ್ತೆ ನೀರಲ್ಲಿ ಅಷ್ಟು ಚೆನ್ನಾಗಿ ರೆಸಿಪಿ ಬರುತ್ತೆ ಇವಾಗ ಹುಣಸೆ ಒಂದೆರಡು ಅವರು ನೀರಲ್ಲಿ ಚೆನ್ನಾಗಿ ನೆನೆದಿದೆ ಇವಾಗ ಚೆನ್ನಾಗಿ ಕಲಿಸ್ಕೊಳ್ಳಿ ಚೆನ್ನಾಗಿ ಕ್ಯೂಚ್ಕೊಳ್ಳಿ ಇವಾಗ ನೋಡ್ಬೋದಾಗಿರುತ್ತೆ ಹುಣ್ಸೆಹಣ್ಣು ಚೆನ್ನಾಗಿ ಕಲಿಸ್ಕೊಂಡಾಗಿದೆ ಇವಾಗ ಮಿಕ್ಸರ್ ಜಾರ್ಗೆ ಹಾಕಿ ಹಾಕ್ಬಿಟ್ಟು ಒಂದು ರೌಂಡ್ ರುಬ್ಕೊಳ್ಳಿ ಇವಾಗ ನೋಡ್ಬೋದಾಗಿರುತ್ತೆ ಒಂದು ಸಣ್ಣ ರುಬ್ಕೊಂಡಾಗಿದೆ ಅದಾದಮೇಲಿಂದ ಸ್ಟವ್ ಆನ್ ಮಾಡಿ ಒಂದು ಪಾತ್ರೆ ಇಟ್ಟಿದ್ದೀನಿ ಎರಡು ಸ್ಪೂನ್ನಷ್ಟು ತುಪ್ಪ ಹಾಕಿ ಆ ತುಪ್ಪ ಕರಗಲಿ ಇವಾಗ ತುಪ್ಪ ಕರಗಿದೆ ಎರಡ ಬೆಲ್ಲನ ಜಜ್ಬಿಟ್ಟು ತೊಗೊಂಡಿದ್ದೀನಿ ಇವಾಗ ಬೆಲ್ಲನ ಹಾಕ್ತಾಯಿದ್ದೀನಿ ಹೀಟು ಲೋ ಫ್ಲೇಮಲ್ಲೇ ಇರಲಿ ಬೆಲ್ಲ ಕರಗಬೇಕು ಸೌಟಲ್ಲಿ ಹಿಂಗೆ ತಿರುಗಿಸ್ತಾನೆ ಇರಬೇಕು ಇಲ್ಲಾಂದರೆ ತಳೆ ಹಿಡಿದ್ಬಿಡುತ್ತೆ ಬಿಡುತ್ತೆ ಬೆಲ್ಲ ಕರಗಬೇಕು ಸೌಟಲ್ಲಿ ಈ ಥರಂಗೆ ಚೆನ್ನಾಗಿ ತಿರುಗಿಸ್ತಾನೇ ಇರಿ ನಿಲ್ಲಿಸಕ್ಕೆ ಹೋಗ್ಬೇಡಿ ಇವಾಗ ನೋಡ್ಬೋದಾಗಿರುತ್ತೆ ಬೆಲ್ಲ ಕರಗಿದೆ ಹಾಗೆ ಸ್ವ ಸ್ವಲ್ಪ ಬಬಲ್ಸ್ ಬರೋಕ್ಕೆ ಶುರು ಆಗ್ತಿದೆ ಇವಾಗ ರುಬ್ಕೊಂಡಿರೋ ಹುಣಸೆಹಣ್ಣು ಕೂಡ ಹಾಕ್ತಾಯಿದ್ದೀನಿ ಹಾಕ್ಬಿಟ್ಟು ಮಿಕ್ಸ್ ಮಾಡಿ ಅರ್ಧ ಚಮಚದಷ್ಟು ಬ್ಲ್ಯಾಕ್ ಸಾಲ್ಟ್ ಹಾಕ್ತಾಯಿದ್ದೀನಿ ಒನ್ ಟೀ ಸ್ಪೂನ್ನಷ್ಟು ಜೀರಿಗೆ ಪೌಡರ್ ಹಾಕ್ತಾಯಿದ್ದೀನಿ ಸ್ವಲ್ಪನೇ ಸ್ವಲ್ಪ ಚಿಟಿಕೆಯಷ್ಟು ಅಚ್ಚ ಪುಡಿನೂ ಕೂಡ ಉದುರಿಸಾಗಿದೆ ಇವಾಗ ಚೆನ್ನಾಗಿ ಮಿಕ್ಸ್ ಮಾಡ್ತಾನೆ ಇರಬೇಕು ನಿರಂತರವಾಗಿ ಮಿಕ್ಸ್ ಮಾಡ್ತಾನೆ ಇರಬೇಕು ಕನ್ಸಿಸ್ಟೆನ್ಸಿ ಸ್ವಲ್ಪ ತಿಕ್ಕಾಗಬೇಕು ಗಟ್ಟಿಯಾಗಬೇಕು ಅಲ್ಲಿವರೆಗೂ ಮಿಕ್ಸ್ ಮಾಡ್ತಾನೆ ಇರಬೇಕು ಸ್ವಲ್ಪ ಬಿಟ್ಟರೂ ತಳ ಬಿಡುತ್ತೆ ಆ ಥರ ಆಗಬಾರ್ದು ಹೀಟು ಲೋ ಇರಲಿ ಇವಾಗ ಚೆನ್ನಾಗಿ ಮಿಕ್ಸ್ ಮಾಡ್ತಾಯಿದ್ದೀನಿ ಇವಾಗ ನೋಡ್ಬೋದಾಗಿರುತ್ತೆ ಕನ್ಸಿಸ್ಟೆನ್ಸಿ ತಿಕ್ಕಾಗಿದೆ ಗಟ್ಟಿಯಾಗಿದೆ ನೋಡ್ಬೋದಾಗಿರುತ್ತೆ ಇದಿಷ್ಟು ಕೂಡ ಒಂದೇ ಸೌಟಲ್ಲಿ ಬರ್ತಾಯಿದೆ ಈ ಒಂದು ಕನ್ಸಿಸ್ಟೆನ್ಸಿಗೆ ಮಾಡ್ಕೊಳ್ಬೇಕಾಗಿರುತ್ತೆ ಇವಾಗ ಆಗಿದೆ ಸ್ಟವ್ ಆಫ್ ಮಾಡಿ ಇವಾಗ ತುಂಬಾ ಬಿಸಿಯಾಗಿದೆ ತಣ್ಣಗಾಗಬೇಕು ತಣ್ಣಗಾಗಲಿ ಇವಾಗ ಕಟ್ಟ ಸಂಪೂರ್ಣವಾಗಿ ಆರಿದೆ ಇವಾಗ ಚಿಕ್ಕ ಚಿಕ್ಕದಾಗಿರೋ ಐಸ್ ಕ್ರೀಮ್ ಸ್ಟಿಕ್ಸ್ನ ತೊಗೊಳ್ಳಿ ಅದ್ರ ಸುತ್ತ ಕಟ್ಟ ಹಾಕಿ ನಾನಿಲ್ಲಿ ಸ್ವಲ್ಪ ಜಾಸ್ತಿಗೆ ಹಾಕಿದ್ರಿ ನೀವು ಸ್ವ ಸ್ವಲ್ಪ ಕಡಿಮೆಗೆ ಹಾಕಿ ಹಾಕ್ಬಿಟ್ಟು ಅದರ ಸುತ್ತ ಪ್ಲ್ಯಾಸ್ಟಿಕ್ ಕವರ್ನ ರ್ಯಾಪ್ ಮಾಡಿ ಈ ಥರ ಮಾಡ್ಕೊಳ್ಬೇಕಾಗಿರುತ್ತೆ ಇದರಲ್ಲಿ ನೀವು ಲಾಲಿಪಾಪ್ ಥರನೂ ಕೂಡ ಮಾಡ್ಕೊಳ್ಬೋದು ಅಥವಾ ಚಾಕ್ಲೇಟ್ ಕ್ಯಾಂಡಿ ಥರನೂ ಕೂಡ ಸಿಲ್ವರ್ ಫಾಯಿಲ್ಗೆ ಹಾಕ್ಬಿಟ್ಟು ಮಾಡ್ಕೊಳ್ಬೋದು ಎಷ್ಟೊಂದು ರೀತಿಯಲ್ಲಿ ನೀವು ಮಾಡ್ಕೊಳ್ಬೋದಾಗಿರುತ್ತೆ ಇವಾಗ ಕಟ್ಟ ಮೀಟ ತಯಾರಾಗಿದೆ ಇದಕ್ಕೆ ಇನ್ನೊಂದು ಹೆಸ್ರು ಕೂಡ ಇದೆ ಇಂಬ್ಲಿ ಕ್ಯಾಂಡಿ ತುಂಬ ಮಜವಾಗಿರುತ್ತೆ ಹುಣ್ಸೆಣ್ದು ಟ್ಯಾಂಗಿ ಹಾಗೆ ಬೆಲ್ಲದ್ದು ಸಿಹಿ ಮಜವಾಗಿದೆ ಒಂದು ಸಾರಿ ಮಾಡಿ ನೋಡಿ ಸ್ನೇಹಿತರೆ ಇದುವರೆಗೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ ವಿಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ ಧನ್ಯವಾದಗಳು